ಹಲೋ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಗಡಿಬಿಡಿ ಕೃಷ್ಣ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ನಟಿ ಇಂದ್ರಜರವರು ಈ ಚಿತ್ರದಲ್ಲಿ ಇವರು ಶಿವರಾಜ್ಕುಮಾರ್ ಅವರ ಜೊತೆ ನಟಿಸಿರ್ತಾರೆ. ಈ ಚಿತ್ರದಲ್ಲಿ ರವಳಿ ಹಾಗೂ ತಾರ ಕೂಡ ಅಭಿನಯಿಸಿರ್ತಾರೆ. ಈ ಚಿತ್ರ ಸಾಯಿ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದು ಭಾರತಿದೇವಿ ಅವರ ನಿರ್ಮಾಣದಲ್ಲಿ ಈ ಚಿತ್ರ ಬಂದಿತ್ತು. ಈ ಚಿತ್ರದ ಇವರಿಗೆ ಸಿಕ್ಕಾಪಟ್ಟೆ ಖ್ಯಾತಿಯನ್ನ ತಂದುಕೊಡ್ತು ಅಂತಾನೆ ಹೇಳ್ಬೋದು ಇಂದ್ರಜರವರಿಗೆ. ಇಂದ್ರಜರವರು ಈಗೇನ್ ಮಾಡ್ತಾ ಇದ್ದಾರೆ, ಈಗ ಹೇಗಿದ್ದಾರೆ ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇವೆ, ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೇವೆ. ಅದಕ್ಕೂ ಮೊದಲು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ. ವೀಕ್ಷಕರೇ, ಇಂದ್ರಜರವರು ಮೊಟ್ಟ ಮೊದಲಿಗೆ ತಮಿಳಿನಲ್ಲಿ ಅಭಿನಯಿಸಿರ್ತಾರೆ. ಆ ನಂತರ ಕನ್ನಡ ಚಿತ್ರರಂಗ ಅಲ್ಲದೆ ತೆಲುಗು ಮತ್ತು ಮಲಯಾಳಂನಲ್ಲೂ ಕೂಡ ಸಾಕಷ್ಟು ಅಭಿನಯಿಸಿ ಸೀರಿಯಲ್ಗಳಲ್ಲೂ ಕೂಡ ನಟಿಸಿರ್ತಾರೆ ಇಂದ್ರಜರವರು. ಈಗ ಇವರು ಮೊಹಮ್ಮದ್ ಅಫ್ಸರ್ ಅಂಬೋರನ್ನ ಮದುವೆಯಾಗಿ ಈ ಜೋಡಿಗೆ ಒಂದು ಮುದ್ದಾದ ಮಗು, ಹೆಣ್ಣು ಮಗು ಕೂಡ ಇದೆ. ಈ ವಿಡಿಯೋದಲ್ಲಿ ನೀವು ಅವರನ್ನ ನೋಡಬಹುದು. ಇವರು ಸಿಕ್ಕಾಪಟ್ಟೆ ಫೇಮಸ್ ಆದರು ಗಡಿಬಿಡಿ ಕೃಷ್ಣ ಚಿತ್ರದ ಮುಖಾಂತರ. ವೀಕ್ಷಕರೇ, ಇವರು 1978 ಜೂನ್ 3 ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಜನಿಸಿರ್ತಾರೆ. ಈಗ ಇವರು ಅವರ ಪತಿ ಮತ್ತು ಮಗಳೊಡನೆ ಮುದ್ದಾದ ಸಂಸಾರವನ್ನು ಸಾಗಿಸ್ತಾ ಹೋಗ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.